ಇಸೊ ಮುಂದೆ ಬನ್ನಿ ಅಣ್ಣ. ನಿಮ್ಮ ಹೆಸರು? ಹರ್ಷವರ್ಧನ್. ಊರು ಹೆಸರು ಹೇಳಿ? ಉಪಯೋಗಿಸಲಿ. ಉಪಯೋಗಿಸಲಿ ಅವರ ಚೆನ್ನಾಗಿ ಸಾಕಿದ್ದೀರಾ? ಚೆನ್ನಾಗಿದ್ದಾವೆ. ಎಲ್ಲ ಹಾಕಿದಾವ? ಎಲ್ಲ ಹಾಕಿಲ್ಲ. ಇನ್ನೂ ಹಾಕಿಲ್ಲ. ಇನ್ನು ಎಷ್ಟು ಒಂದು 6 ತಿಂಗಳು ಬೇಕಾಗಿಲ್ಲ ಹಾಕೋಕ್ಕೆ? ಇನ್ನು 6 ತಿಂಗಳು. ಹ್ಞೂ, 6 ತಿಂಗಳು ಬೇಕು. ಹಾಂ ಹಾಂ ಹಾಂ. ನಿಮ್ಮ ಮನೇಲಿ ಎಷ್ಟು ತಿಂಗಳು ಇದ್ದಾವೆ? ಇದು ವರ್ಷ ಅದು ಮಾಗಡಿಲಿ ತಗೊಂಡಿದ್ದೆ. ಮನೆ ಮಾಗಡಿಲಿ ತಗೊಂಡು? ಹಾಂ, ಮನೆ ಮಾಗಡಿಲಿ ತಗೊಂಡು ಜೊತೆ ಮಾಡಿದ್ರ? ಚೆನ್ನಾಗಿ ತಿಂತ ಮೇವೆಲ್ಲ ಚೆನ್ನಾಗಿ ತಿಂತವೆ. ಕೆಲಸ ಪಾಠ ಎಲ್ಲ ಮಾಡಿದ್ದೀರಾ? ಹಾಂ, ಕೆಲಸ ಮಾಡಿದ್ದೀರಾ. ರೇಟ್ ಏನು ಹೇಳ್ತೀರಣ್ಣ? ಒಂದು 60 ಹೇಳ್ತಿದ್ದೀರಾ? ಪರವಾಗಿಲ್ಲ, ವ್ಯಾಪಾರ ನಡೀತಾ ಇದೆಯಾ? ಪರವಾಗಿಲ್ಲ, ಇರೋಕ ಆಗೋಕ ಆಗ್ತಾ ಐತೆ. ಅಲ್ಲ, ಬಂದಿದ್ದಾರೆ ಗಿರಾಕಿಗಳು? ಗಿರಾಕಿಗಳು ಬಂದವ್ರೆ. ಹಾಂ, ಅಂದ್ರೆ ವರ್ಷ ವರ್ಷ ಥರ ಇಲ್ಲ ಅಂತ? ವರ್ಷ ವರ್ಷ ಥರ ಒಂದು ಪಾಪ ಮೊಬ್ಬೆ ಮೊಬ್ಬೆ. ಹಾಂ, ಈ ವರ್ಷ ಎಲ್ಲ ಕಡೆನೂ ಹಂಗೆ ಇದೆ ಬಿಡ್ರಿ. ಹೌದೌದು, ಚೆನ್ನಾಗಿ ಸಾಕಿದ್ದೀರ? ಏನೇನು ಮೇವು ಕೊಡ್ತೀರಾ ಅವಕ್ಕೆ? ಇನ್ನೇನು ಹಿಂಡಿ, ಬೂಸ, ನುಚ್ಚುಗಳು, ಜೋಳದ ನುಚ್ಚು. ಹಾಂ, ಚೆನ್ನಾಗಿ ನೋಡ್ಕೊತೀರಾ ನೀವೆಲ್ಲ? ಯಾವ ಕಾಲದಿಂದ ನೀವು ಈ ಥರ? ಅಲ್ಲೇ ಭಾಳ ವರ್ಷ ವರ್ಷಗಳಿಂದ. 3-4 ತಿತಿ ತಾಂಬರಿವ. ಹಾಂ, ಈಗ ಒಂದೊಂದು ಜೊತೆ ಅಷ್ಟೇ. ಅದು ಅಷ್ಟಾದರೂ ತರ್ತಿದ್ದೀರಲ್ಲ ಕೆಲವೊಂದು ನಾಟ್ಯಸ್ಕೊಳವೆ ಮನೇಲಿ, ಅವ್ರ ಜೊತೆ ಒಂದೊಂದು ಜೊತೆ ಕೆಲಸಕ್ಕೆ ಒಂದೊಂದು ಜೊತೆ. ಅದೇ ಇಲ್ವೇ ಕುಂಟೆ. ಹಾಂ, ಎಲ್ಕೋ ಆಗ್ತದೆ. ತಮ್ಮ ಮೊಬೈಲ್ ನಂಬರ್ ಹೇಳಿ. 777-603-4-8192. ಎಷ್ಟು ಒಂದು ವರ್ಷದ ಮೇಲೆ 2-3 ತಿಂಗಳು ಇರ್ಬೋದಲ್ವ? ಯು ಕೆನ ಹೇಳ್ತೀರಾ? ಯು ಕೆ ಒಂದು ಹತ್ತೇನೆ ಹೇಳ್ತಾರೆ. ಒಂದು ಹತ್ತು ಮಾಡಿಲ್ಲಿ ಜೋಡಿ ತಗೊಂಡ್ರ? ನೀವು ನೀವು ಜೊತೆ ಮಾಡಿದ್ರ? ಜೋಡಿನೇ ತಾಂಡಿದ್ದು. ಇದು ಲಾಸ್ಟ್ ಅಲ್ಲ ಚೋಳೂರು? ಹಾಂ, ಚೋಳೂರು ಲಾಸ್ಟ್. ಈ ಕಡೆ ಇನ್ಯಾವುದೂ ಇಲ್ಲ? ಇನ್ನೆಲ್ಲ ಮನೆ ಕಡೆ ಹೊಟ್ಬಿಡ್ತಾರೆ. ಇನ್ನೆಲ್ಲ ಮನೆ ಕಡೆ. ಇನ್ನೇನೇನು ಕೆಲಸ, ಇನ್ನು ಮುಂಗಾರು ಹೋಗ್ತಲ್ಲ ಸರ್? ಹೌದೌದು, ಇನ್ನೆಲ್ಲ ಕೆಲ್ಸಕ್ಕೆ ಬೇಕಲ್ಲ ಮುಂಗಾರು ಕೆಲಸ. ಹೌದೌದು. ಸ್ವಾಮಿ ಯಾವ ಊರ್ನವರು? ನಮ್ದಿಂದೆ ತಿಮ್ಮಣ್ಣ ಪಾಳ್ಯ. ಹತ್ರನೇನ? ಹಾಂ ಹಾಂ. ಎಷ್ಟೋ ಹೊಸ್ಕೊಳು? ಇದೊಂದೇ. ಇದ್ದಿಂದೇನಾ? ಕರ ಅದ್ರದೇನಾ? ಹಾಂ. ಎಷ್ಟನೇ ಸೂಲು? ಅದೇ 4 ಸೂಲು ಇರ್ಬೇಕಪ್ಪ. ಹಾಂ ಹಾಂ ಹಾಂ. ಏನು ಹೇಳ್ತೀರಿ ವ್ಯಾಪಾರ? 50 ಸಾವಿರ ಹೇಳ್ತೀವಿ. 50 ಹೇಳ್ತೀರಿ? ಹೊಸ ಕರೆ 2ನಾ? ಅಲ್ಲ, ಹೊಸ ಒಂದ. ಹೊಸ ಮಾತ್ರ? ಹಾಂ ಹಾಂ. ಕರಿಗೆ? ಕರಿಗೆ 25 ಹೇಳ್ತೀವಿ. ಹಾಂ. ನೀವು ಬೇರೆ ಇರವ? ಹಾಂ, ಬೇರೆವು. ಸ್ವಾಮಿ ಯಾವ ಊರ್ನವರು? ಇಲ್ಲೇ ನೆಲ್ಲೂರು ಗೊಳರಟ್ಟಿ. ನೆಲ್ಲೂರು ಗೊಳರಟ್ಟಿ. ಹಾಂ ಹಾಂ. ಕರುಗಳು ಚೆನ್ನಾಗಿ ಸಾಕಿದ್ದೀರಾ? ಸಾಕಿದ್ದೀವಿ, ಅವಕ್ಕೆ ಬೆಲಿಲ್ಲ. ಹಾಂ, ಎಷ್ಟು ಎಷ್ಟು ಕೇಳ್ತಾರೆ? ಕೇಳೇ ಇಲ್ಲ. ಹಾಂ, ಬರೀ 15 ಸಾವಿರಕ್ಕೆ ಕೇಳ್ತಾರೆ. 15 ಕೊಡೋಕ್ಕಾಗುತ್ತೆ? 15 ಕೊಡೋಕ್ಕಾಗುತ್ತೆ. ಅಮ್ಮದ್ದವೆ ಅವು, ಅಮ್ಮ ಕಾಯಿಲೆ ಅಂತ ಹೇಳ್ಬಿಟ್ಟು ಬಂದು 15 ಸಾವಿರಕ್ಕೆ ಕೇಳ್ತಾವೆ. ವಾಸಿ ಆಗ್ಯಾವಲ್ಲ? ವಾಸಿ ಆಗ್ಯಾವೆ. ಐ ಬೈತೆ, ಅದೈತೆ, ಇದೈತೆ. ಅದೇ ಸುಮ್ಮನೆ ಏನೋ ಕೇಳ್ತಾರೆ. ಕೇಳ್ತಾರೆ ಕಮ್ಮಿಗೆ ಆಗ್ಲಿ ಅಂತ. ಕಮ್ಮಿ ಆಗ್ಲಿ ಅಂತ. ಅದೇ ಅದೇ. 20 ಸಾವಿರ ಕೊಟ್ಬಿಡಿನಿ, ಗೊತ್ತಾಯಿಲ್ಲ. ಏನ್ ಮಾಡೋಣ, ಮಂತ ಕೊಡ್ಕೊಂಡ್ರು ಹಾಕ ಕೂಡಲಿಲ್ಲ. ಏನ್ ಮಾಡೋದು ಪಾಪ? ಏನ್ ಮಾಡೋಣ. ಇದು ಇದು 35ಕ್ಕೆ ತಂದಿದ್ದೆ. 30 ಕೊಡ್ತೀನಿ ಕಣ್ರಿ ಇವತ್ತ ಅಂತಂದ್ರೆ. ಇದೇನೆ ಹಂಗೈತೆ, ಮಕ್ಕಳಿಸ್ಕೊಂಡೈತೆ. ಬಿಟ್ಕೊಡ್ತೀನಿ ಅಂದ್ರೆ ತಗೊಳ್ಳಲ್ಲ. ಚಡಕಡ್ಡಿ ತಂದು ಹಾಕಿದ್ದೀನಿ, ತಗೊಂಡೆ ಮಂತಕ್ ಹೋದ್ರೆ ಇದೂ ಇಲ್ಲ ಇದೂ ಇಲ್ಲ. ಮಾಡೋಣ, ಏನು ಮಾಡೋಕ್ಕಲ್ಲ. ಹೌದೌದು. ಮಂತಕ್ ಹೋಗ್ಬಿಟ್ರೆ ಮೂಗ್ದಾರ ಕುಯ್ಬಿಟ್ಟು ಹತ್ತತ್ರ ಇಟ್ಕೊಂಡು ಆ ಕಡೆಗೆ ನಮ್ಮ ಕಾರ್ಡ್ ಐತಿ, ಬಿಟ್ಬಿಡ್ತೀನಿ ಅಂತ. ಎಲ್ಲ ಮೇಕಂ ಬರ್ಲಿ, ಎಲ್ಲ ನಮ್ಮ ಮೇಕಡ ಅತ್ತ ಎಲ್ಲ ಹೋಗ್ಲಿ ನೋಡಿ ಹೆಂಗಾಗಿದೆ ರೈತರು. ಹೇಳ್ಕೊಬಾರ್ದು, 6,500 ತಂದಿದ್ದೆ, 10 ದಿನ ಆಯ್ತು, ಮುಗ್ದೋಯ್ತು. ಅವು ಇರ್ತಾವ ಪಾಪ. ಅವು ಹೌದು, 2 ಹೊಟ್ಟೆ ಅವು ಇಟ್ಕೊಂಡಿರ್ತಾವ. ಮನುಷ್ಯ ತರಲ್ಲ ತಿಂತಾವ, ಏನ್ ಮಾಡಕ್ಕಾಗುತ್ತೆ? ಮತ್ತೆ ಈ ತರ ಕಾಯ್ಬಿಟ್ಟು
ಮಳೆ ಬೇರೆ ಯಾಕೆ ಹೋಗ್ಬಿಡ್ತು ಕೇಂದ್ರಕ್ಕೆ. ಮೋದಿ ತಕ್ಕ ಹೋಗ್ಬಿಟ್ಟೈತೆ ಮಳೆ. ಹಿಂಗಾದ್ರೆ ಮತ್ತೆ ರೈತರು ದನಗಳು ಸಾಕೋದ್ ಹೆಂಗೆ? ಯಾರು ಸಾಕೋದಲ್ಲ, ಯಾರು ಕಟ್ಟಲ್ಲ. ನನ್ ಬಿಟ್ರಿ ಇನ್ಯಾರು ನಮ್ಮನೆ ದನ ಕಟ್ಟರಲ್ಲ. ದೀಪ ತಡಿಗೆ ಸಗಣಿಕ್ರಿ ಅಂದ್ರೆ ಅಡಕ್ಕಿ ಕಳಾಕ್ಬಿಟ್ಟು ಹಂಗೆ ದೀಪ ಹಚ್ತಾರೆ. ಸಗಣಿ ಇಕ್ಕದ್ಮೇಲೆ ದೀಪ ಹಚ್ಬೇಡ್ರಿ ಕಣೋ ನಿಮ್ ಮನೆಯೊಳಗೆ ಹೋಗ ಅಂತ ನಾನು ಹೋಗಿತೀನಿ ಮನೆಗೆ. ಸಗಣಿ ಬೇಕು ಅಂದ್ರೆ ದನ ಬೇಕು, ದನ ಬೇಕು. ಹಸಿಮೆಸಿನ ಇಕ್ತಾರೆ, ಅದು ಅಕ್ಕಿನೂ ಚಾಕಿಕ್ತಾರೆ, ಅದ್ರಾಗ ನಮಗೆ ಸೇರಲ್ಲ. ಹಿಂಗ ಆಯ್ತು ಸ್ವಾಮಿ, ಕಷ್ಟ ಬಿಡಿ. ನಿಮ್ದು ಯಾವ್ದು ಎಷ್ಟನೇ ಸೂಲು ಹಸು? ಎರಡನೇ ಸೂಲ. ಏನ್ ಹೇಳ್ತೀರ ವ್ಯಾಪಾರ? ಮೂವತ್ತೈದು ಹೇಳ್ತೀರಾ? ಎಷ್ಟು ಕೇಳ್ತಾರೆ? ಹದಿನೈದು ಸಾವಿರ ಕೊಡಕ್ ಸಾವಿರಕ್ಕೂ ಕೊಡಂಗಿಲ್ಲ. ಇವರು ತಮ್ಮಲ್ಲ ನಮ್ಮ ನೇನಿಮ್ ಸೇತ ಇದ್ದಾರೆ ಸ್ವಾಮಿ. ಹಿಂಗ್ ಮಾಡಿ ಅದ ಕುರಿ ರೇಟ್ ಕೇಳಿದ್ರೆ ಕುರಿ ರೇಟ್ಗೂ ಬರಲ್ವಲ್ಲ. ಹಿಂಗಾದ್ರೆ ಸಾಕರು ಬಿಡ್ತಾರೆ, ಯಾಕೆ ಸಾಕ್ತಿ ಬಿಡು. ಯಾವ್ದಣ್ಣ ನಿಮ್ದು? ನಮ್ದು ಬೆಳ್ಳಾವಿ ಪಕ್ಕ ನಾಗರಾಜ್. ಹಸುಕರು ನಿಮ್ಮಗನಿವೆಲ್ಲ? ಇವೆಲ್ಲ ನಮಗೆ. ವ್ಯಾಪಾರನ? ವ್ಯಾಪಾರಕ್ಕೆ ಮಾರಕ್ಕೆ ಅಂತ ಬಂದಿದ್ವಿ. ಹೆಂಗಿದೆ ವ್ಯಾಪಾರ? ವ್ಯಾಪಾರ ಇಲ್ಲ ಸರ್. ಹೌದಾ? ಏನ್ ಬಾಯಿಗೆ ಬಂದಂಗೆ ಕೇಳ್ತಾರೆ, ಹೋಗಿ ಬರ್ತಾರೆ. ಎಷ್ಟು ಹೇಳ್ತೀರಿ ಹಸುಕರಿಗೆ? ಹಸು ಡಬ್ಬು ಹತ್ತಿದೆ, 36,000 ಹೇಳ್ತಾ ಇದೀವಿ. ಎಷ್ಟು ಕೇಳ್ತಾರೆ ಅವರು? ಅವರೆಲ್ಲ 25 ಒಳಗೆ ಹೇಳ್ತೀಯ ಅಂತಾರೆ. ಹೆಂಗೆ ಕೊಡೋದು? ಅದೇ ಹೌದೌದು, ಸಾಕಿ ಸಲು ಇವತ್ತಿನ ಪರಿಸರ ಕುಲ್ಲು ನೀರು ಕಷ್ಟ ಸುಖ ಅನ್ಭವಿಸೋರ್ಗೆ. ಹೌದೌದು, 20-25 ಕೊಡಕ್ಕಾಗ್ತದೆ ಹಸುನ? ಏನೋ ಒಂದು 30 ಬರಲಿ ಅಂತ ನೋಡಿದೆ. ಏನೋ ಒಂದು 500-1,000 ಬಂದು 10 ಕೋಟಿ ಬಿಡೋಣ ಅವರು ಸಾಕಳ್ಳಿ ಅಂತ ನಾವು ಆಲೋಚನೆ ಮಾಡಿದ್ರೆ ಅವ್ರು ಹಿಂಗಂತಾರೆ ಹೊರಟವ್ರೆ ಇಲ್ದಂಗೆ ಮಾತಾಡ್ತಾರೆ. ಹಾಲು ಎಷ್ಟು ಕೊಡ್ತದೆ? ಹಾಲು 2 ಲೀಟ್ರ್ ಬರುತ್ತೆ. ಹೌದಾ? ಈಗ ಗಬ್ಬ ಒಂದು 5 ತಿಂಗಳಾಗಿದೆ. ಗಬ್ಬ ಐತೆ, ಅದ್ರ ಮಗು ಆ ಕಡೆದು. ಹೌದಾ? ಆ ಕಡೆ ಲಾಸ್ಟಲ್ಲಿ ಇದೆ. ಇವೆಲ್ಲ ಕರುಗಳು ನಿಮ್ಮ ಮನೆಗೆ ಹೊಡೆದ? ಮನೆಗೆ ಹೊಟ್ಟಿದವು. ಇವೆಲ್ಲ ಹಸ್ಗಳು, ದೊಡ್ಡ ಹಸ್ಗಳು ಒಂದು ಜೋಡಿ ಮಾಡಿಕೊಂಡು ಜಾಸ್ತಿ ಆದ್ವಲ್ಲ ಸಾಕಕ್ಕೆ, ಕೊಟ್ಬಿಡೋಣ ಕೊಟ್ಬಿಡೋಣ ಅಂತ ಬಂದ್ವಿ. ಯಾವೂ ಹರಿತಾ ಇಲ್ಲ. ಕರುಗಳು ಎಷ್ಟು ಹೇಳ್ತೀರಾ? ಇದು 31,000 ವ್ಯಾಪಾರ ಹೇಳಿದ್ದೀವಿ, ನಾವೊಂದು 25 ಬಂದರೆ ಕೊಟ್ಬಿಡೋಣ ಅಂತ ಅಂತ ನಮ್ಮ ಆತ್ಮ ಇಟ್ಕೊಂಡಿದ್ದೀವಿ. ಒಬ್ಬರು ಬರೋಕ್ಕೆ ಬರ್ತಾನೆ ಇಲ್ವಾ? ಮಾತೇ ಬರಲ್ಲ. 10,000-12,000 ಬೈಕ್ ಬಂದಂಗೆ ಮಾತಾಡ್ಬಿಡ್ತಾರೆ. ಹಂಗೆ ಅದನ್ನ ಸಾಕೋದು ಎಷ್ಟು ಕಷ್ಟ ಅರ್ಥ ಮಾಡ್ಕೊಂಡ್ರೆ. ಹೌದು, 1,300-350 ರೂಪಾಯಿ ಕೊಡಬೇಕು ಹುಲ್ಲು ಇವೆಲ್ಲ. ಅದಕ್ಕೆ ಸೇವೆ ಮಾಡ, ಜನನೇ ಕಮ್ಮಿ ಆಗ್ಬಿಟ್ಟೈತೆ. ನಾವು ಹಳೆ ಕಾಲದ್ದೇ ಲೆಕ್ಕ ಹಾಕೊಂಡು ನಾವು ಬಿಟ್ಟರು ಹೋಗ್ತೈತೆ ಅಂತ ನಾವು ಮಾಡಕ್ಕೆ ಹೋದಾಗ ಈ ರೀತಿ ಪರಿಸ್ಥಿತಿ ಪರಿಸರ ಬಂದ್ಬಿಟ್ಟಿದೆ. ಎಷ್ಟು ವರ್ಷದಿಂದ ಸಾಕ್ತೀರಾ ನೀವು? ನಾವು ಹಳೆ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ನಾಟಿದಾನೆ. ಹೌದಾ? ನಾವು ನಾಟಿ ದನ ಒಂದು ಬಿಟ್ಟು ಬೇರೆ ಉಪಯೋಗಿಸಲ್ಲ, ಒಂದು ಎಮ್ಮೆನೂ ನಮಗೆ ಆಗಿ ಬಂದಿಲ್ಲ. ನಾಟಿ ದನನೇ ನಾವು ಸಾಕೋದು. ಹೌದಾ? ಅಷ್ಟು ಪ್ರೀತಿ ನಿಮಗೆ? ಅಂದಮೇಲೆ ಬಾರಿ ಹಳ್ಳಿ ಕಾರ್ ನಾಟಿ ಅಂದಮೇಲೆ ನಾವು ಯಾವುದು ಕೂಡ ಬೇರೆ ಮುಟ್ಟಲ್ಲ. ಹಸ್ಕೊಳಿ ಆಗಲಿ ಓರಿನೇ ಆಗಲಿ ನಾವು ಅವನ್ನೇ ಉಪಯೋಗ. ಬೊಬ್ಬೆ ರೋಗ ನಿಮ್ಮ ಕಡೆ ಬಂದಿತ್ತಾ? ಬಂದಿದೆ. ಹೌದಾ? ಆಗಿ ಎಲ್ಲ ಹಾಲೆ ವಾಸಿ ಆಗ್ತಾ ಆಗ್ತಾ ಇದೆಯಾ? ಎಲ್ಲ ವಾಸಿ ಆಗಿದ್ದೀವಿ. ಈಗ ಇವೆಲ್ಲ ಕಲ್ಮೆಗಳು ಅದೇ 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 ಈಗೆಲ್ಲ ಕಡಿಮೆ ಆಯ್ತಲ್ವಾ? ಈಗೆಲ್ಲೂ ಇಲ್ಲ, ಈಗಿಲ್ಲ, ಎಲ್ಲ ವಾಸಿ ಆಗ್ಬಿಟ್ಟದೆ. ಅದು ಯಾವ ಟೈಮ್ಗೆ ಹೇಳಕ್ಕಲ್ಲ, ಈಗಿಲ್ಲ, ಈಗಿನಕ ಈ ಸದ್ಯದಲ್ಲಿ ಕಾಣಿಸೇ ಇಲ್ಲ. ಮೊದಲಿನಲ್ಲಿ ಜಾಸ್ತಿ ಮೊದಲು ಈಗ ಆಗಿಲ್ದಂಗೆ ಹೊಸದಾಗ ಅವೇ ಹಾಲೆ 2 ತಿಂಗಳು ಆಗೋಯ್ತು. ಅದೇ ಅದು ವಾಸಿ ಆಗ್ತಾ ಇದೆ. ಒಬ್ಬ ಬಂದ್ರೆ ಎಷ್ಟು ದಿನ ಇರ್ತದೆ ಅದು? ತಿಂಗಳಾನ್ಗಟ್ಲೆ ಇರುತ್ತೆ. 3 ತಿಂಗಳು ತಕ ಒಟ್ಟಿನಾಗೆ ಅದು ವಾರಕ್ಕೆ ಒಂದಿನ ಒಬ್ಬ ಡಾಕ್ಟರ್ ಕರ್ಕೊಂಡ್ ಬಂದ್ರೆ 500-600 ಕೊಡ್ಬೇಕಾಗ. 1,000 ಗಟ್ಟಲೆ ಇವನ್ ಉಳಿಸಕ್ಕೆ ಒಂದು 15-20,000 ರೂಪಾಯಿ ಕಳ್ಕೊಂಡಿದ್ದೀರಿ. ವಾರಗಟ್ಲೆ ತಿಂಗಳಗಟ್ಲೆ ಬರ್ಬೇಕವ್ರು. ಬರ್ಬೇಕು, ಇವತ್ ಬೇಡ ನಾಳೆಗ್ ಬರಪ್ಪ ಅಂದಾಗಲ್ಲ ಬನ್ನಿ. ಏನಾರು ಕಷ್ಟಪಟ್ಟ ಬಂದು ಉಳಿಸ್ಬೇಕಲ್ಲ. 5,000 ಮೀರಿ ಸ್ವಲ್ಪ ಯಾ ಮಾಡ್ತಾರೋ ಸತ್ಯ ಹೋಗ್ಬಿಟ್ಟು. ಅದೇ ಪಾಪ.
ನೀರು ಬಿಡ್ತಾ ಇದ್ದಾರೆ. ಇದು ನಾವು ಅವನು ದುಡ್ಡಿಗೆ ತಗೊಂಡು ಕುಡಿಸ್ಬೇಕಿತ್ತು. ಕುಡಿಸ್ಬೇಕಿತ್ತು. ಅಣ್ಣ ತಮ್ಮ ಹೆಸರು ಹೇಳಿ? ನಟರಾಜ್ ಅಂತ. ಸಿಕ್ಕ ನಟರಾಜ್ ಚೋಳ ಅಂತ. ನೀವೆಲ್ಲ ನೀರು ಕೊಡ್ತಾ ಇದ್ದೀರಾ ಅಂತ ರೈತರು ಬಹಳ ಖುಷಿಯಿಂದ ಹೇಳ್ತಾವ್ರೆ. ಅದೇ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಪ್ಲಾನಿಗೆ. ಹೌದೌದು. ಅದೇ ರೈತರು ಹೇಳ್ತಿದ್ದಾರೆ ನಮ್ಗೆ ನೀರಿಗೆ ಏನು ಸಮಸ್ಯೆ ಇಲ್ಲ, ಸಮಸ್ಯೆ ಇಲ್ಲ, ಯಾವ ಟೈಮ್ ಬೇಕು ಅಂದ್ರೆ ಆ ಟೈಮ್ ಬಿಡ್ತಾ ಇದಾರೆ ಅಂತ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಣ್ಣ. ಪಾಪ ಇಷ್ಟು ಜೀವನಗಳಿಗೆ ಒಳ್ಳೇದಾಗಲಿ, ನಿಮ್ ದೇವ್ರು ಒಳ್ಳೇದ್ ಮಾಡಿ ಅಣ್ಣ. ಸಮಸ್ಯೆನೆ ಕೊಟ್ಟಿಲ್ಲ ನೀರಿನ. ಅದೇ ಅದೇ ಯೂಟ್ಯೂಬ್ ಚಾನಲ್ ಎಷ್ಟು ಕೇಳ್ತಾರೆ ಈಗ? 20-25 ಕೇಳ್ತಾರೆ. ಕೊಡ್ತಾ ಇಲ್ಲ? ಕೊಡ್ತಾ ಇಲ್ಲ. ಚೆನ್ನಾಗಿದೆ. ಮಧ್ಯೆ ಮಧ್ಯೆ ಬರೋಣ, ಮಧ್ಯೆ ನಿಂತ್ಕೊಳ್ಳಿ. ಇಲ್ಲ ಸರಿ, ಪಕ್ಕ ನಿಂತ್ಕೊಳ್ಳಿ. ಅಣ್ಣ ನಿಮ್ಮ ಹೆಸರು ಹೇಳಿ? ಶ್ರೀನಿವಾಸ ಮೂರ್ತಿ. ಶ್ರೀನಿವಾಸ ಮೂರ್ತಿ ಅವ್ರು ಯಾವ ಊರು? ಸಿದ್ರಭಟ್ಟ. ಹಾಂ ಹಾಂ. ಕೊಡಗಿರೆ ತಾಲೂಕು. ಹಾಂ. ಎಷ್ಟು? 2 ಅಲ್ಲ, 4 ಅಲ್ಲ? 4 ಅಲ್ಲ. ಹೌದಾ? ವ್ಯಾಪಾರ? ವ್ಯಾಪಾರ 1-30. ಪರವಾಗಿಲ್ಲ, ನಡೀತಾ ಇದೆ. ಚೆನ್ನಾಗಿ ನಡೀತಿದ್ಯಾ? ಮರ ನಡೀತಾ ಸರ್. ಹಾಂ ಹಾಂ. ಅದೇ ಯಾಕೆ ಇದು ಲಾಸ್ಟ್ ಜಾತ್ರೆ. ಇದು ಮಾರಲಿಲ್ಲ ಅಂದ್ರೆ ಮನೆಗೆ ಈ ವರ್ಷ ಮನೆಗೆ ಇಟ್ಬೇಕಾಗುತ್ತೆ. ಮಾರಿದ್ರೆ ಮತ್ತೆ ಬೇರೆ ತಗೊಂಡೋಗ್ಬೇಕಾ ನೀವು? ವ್ಯವಸಾಯಕ್ಕೆ ಬೇಕಲ್ಲ. ಹಾಂ. ಏನೇನು ಮಾಡ್ತೀರಾ ನೀವು ಇದರಲ್ಲಿ? ನಾವು ವ್ಯವಸಾಯ ಎಲ್ಲ ಮಾಡ್ತೀವಿ. ಎಲ್ಲ ಮಾಡ್ತೀರಾ? ಹಾಂ ಹಾಂ ಹಾಂ. ಮೊಬೈಲ್ ನಂಬರ್ ನೆನಪಿದೆಯಾ? 7676-00-35-27. ಹಾಂ ಹಾಂ. ನಿಮ್ದ ತುಮಕೂರು ಬಂದ್ರಲ್ಲ ನೀವು? ಬಿದ್ರೆ ಇಲ್ಲ. ನಿಮ್ ಮಾಡಿದ್ದೀನಿ ಯಾವ ಜಾತ್ರೆ ಮಾಡಿದ್ರೆ? ನಾನು ಬಡನಹಳ್ಳಿ ಬೇರೆ ಬಂದಿದ್ದೆ. ಎಷ್ಟು ದಿನ ಬಂದೀವೋ? ಮೂರು ದಿವಸ ಆಯ್ತಾ? ಅದು ಮನೆ ಇದ್ದ ಅಭ್ಯಾಸ ಸ್ಕೂಲ್ ಬರ್ತಿರ್ತಾವ ಅಲ್ಲಿ. ಅದೇ ಅದೇ ಇಲ್ಲಿ ಅದಕ್ಕೆ ಮೂರಿಂದ ಯಾವ ಬಿಲ್ವಲ್ಲ. ಹಾಂ. ಆಡ್ತಾ ಇತ್ತು ಪಕ್ಕ ನಿಂತ್ಕೊಳ್ಳೋಣ. ತಮ್ಮ ಹೆಸರು ಏನ? ಯೋಗೀಶ್ ಅಂತ. ಯೋಗೀಶ್ ಅವರೇ ಬಿದ್ರೆ ಅವರಲ್ಲ? ಬಿದ್ರೆ. ಹಾಂ. ಎಷ್ಟು? 2 ಅಲ್ಲ? ಹಾಂ 2 ಅಲ್ಲ. ಚೆನ್ನಾಗಿದೆ. ವ್ಯಾಪಾರ ಹೇಳ್ತೀರಾ? 75 ಹೇಳ್ತಾ ಇದ್ದೀನಿ. ಹೌದಾ? ಪರವಾಗಿಲ್ಲ, ನಡೀತಾ ಇದೆಯಾ? ಬೈವಿಲ್ಲ, ವ್ಯಾಪಾರ ನಡೀತಾ ಐತೆ. ಬಂದಿದ್ದಾರೆ ಗಿರಾಕಿಗಳು? ಗಿರಾಕಿನ ಬಂದಿದ್ದಾರೆ. ಈ ಬೀಜದ ಗಿರಾಕಿ ಇಲ್ಲ. ಹೌದಾ? ಬೀಜ ಹೊರಿದ ಗಿರಾಕಿ ಇಲ್ಲ. ಎಲ್ಲ ಎತ್ತುಗಳು? ಎಲ್ಲ ಎತ್ತು ಕರುಗಳು. ಅಲ್ಲ, ಬೀಜರಿಗೆ ಕಟ್ಟಬೇಕು ಅಂದ್ರೆ ಅದಕ್ಕೆಲ್ಲ ಎಲ್ಲರೂ ಕಟ್ಟಕ್ಕಾಗಲ್ಲ ಬಿಡಿ. ಅದು ಅದಕ್ಕೆಲ್ಲ ಬೇಕು, ಅನುಭವ ಬೇಕು, ಮತ್ತು ಆ ಒಂದು ನಂದಿ ಮೇಲೆ ಪ್ರೀತಿ ಬೇಕು. ಸಂಪ್ರದಾಯ ಇರೋರು ಮಾತ್ರ ಕಟ್ತಾರೆ. ನೀವ್ ಎಷ್ಟು ತಲೆಮಾರು? ಎಷ್ಟನೇ ತಲೆಮಾರಿಂದ? ನಾವಿಲ್ಲ, ನಾವು ನಮ್ಮ ಮುತ್ತಾತಾರ್ ಕಟ್ಟಿದ್ರು. ನಮ್ಮ ಅಪ್ಪಾರ ನಮ್ಮ ತಾತಾರ ಹಿಂಗೆ ಕಟ್ಟಿರ್ಲಿಲ್ಲ, ಈಗ ನಾನು ಕಟ್ತಾ ಇದ್ದೀನಿ. ಈಗ ಮಾಡಿದ್ರೆ ಮತ್ತೆ ಬೇರೆ ತಾಂಬ್ಲೇಬೇಕು. ತಾಂಡ್ಲೇಬೇಕು. ಎಷ್ಟು ಬರ್ತವೆ ಒಂದು ತಿಂಗಳಿಗೆ? ಎಷ್ಟು ಬರ್ತಾವೆ ಹೊಸ್ಕು ದನಗಳು ಇಲ್ಲಿ? ಈಗ ತಿಂಗಳಿಗೆ 3-4-5.
ಅಷ್ಟೇ ಬರೋದು. ಹೌದಾ? ದನ ಕಟ್ಟಾರ ಇಲ್ಲಿ ಈಗ. ಹೌದು ಹೌದು. ಬೆಳಿಗ್ಗೆ ಟ್ಯಾಕ್ಟರ್ ಹೊಡಿಕೆ ಬರೋಣ ಅಂತ ಜನ ಐತೆ ಹೊರತು ದನ ಕಟ್ಟಿ ಸಾಕ್ಬೇಕು ಅಂದ್ರೆ ಇಲ್ಲಿಗ ಅದ್ರ ಅನುಭವ ಇಲ್ಲ ಯಾರಿಗೂ. ಹೌದು ಹೌದು. ನಮ್ಮ ಮೊಬೈಲ್ ನಂಬರ್ 9482800363. ಇದಕ್ಕೆ ಹೇಳಿದಿರಿ ವ್ಯಾಪಾರ 35 ಹೇಳ್ತೀರಿ. ಹಾ ಹಾ ಹಾ.